ನಕ್ಸಲರ ಎನ್ಕೌಂಟರ್ ಆಗಿದೆ. ಈಗ ಎನ್ಕೌಂಟರ್ಗೆ ಬಲಿಯಾದ ನಕ್ಸಲರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಎನ್ಕೌಂಟರ್ಗೆ ಬಲಿಯಾದ ನಕ್ಸಲರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಪ್ರಮುಖ ನಕ್ಸಲ್ ನಾಯಕ, ಪರಾರಿಯಾಗಿದ್ದ ನಕ್ಸಲ್ ನಾಯಕ ಮಣಿವಸಕಂ ಶವ ಪತ್ತೆಯಾಗಿದೆ. 4ರಲ್ಲಿ ಇಬ್ಬರು ಕರ್ನಾಟಕದವರು, ಶ್ರೀಮತಿ ಹಾಗೂ ಸುರೇಶ್. ಇನ್ನೊಬ್ಬ ನಾಯಕ ಮಣಿವಸಕಂ ಶವ ಕೂಡ ಪತ್ತೆಯಾಗಿದೆ. ಕೇರಳದ ಪಾಲಕ್ಕಾಡ್ ಅರಣ್ಯದಲ್ಲಿ ನಡೆದಿರುವಂತಹ ಎನ್ಕೌಂಟರ್ ವೇಳೆ ನಕ್ಸಲ್ ಮಣಿ ಪರಾರಿಯಾಗಿದ್ದ. ತಮಿಳುನಾಡಿನ ನಕ್ಸಲ್ ನಾಯಕನಾಗಿದ್ದ ಮಣಿ ಶವವಾಗಿ ಪತ್ತೆಯಾಗಿದ್ದ. ಕೇರಳದ ಪಾಲಕ್ಕಾಡ್ ಅರಣ್ಯದಲ್ಲಿ ಗುಂಡಿನ ಚಕಮಕಿ ನಡೆದಿದ್ದು ಈಗಾಗಲೇ 4 ನಕ್ಸಲರು ಬಲಿಯಾಗಿದ್ದಾರೆ. ಪರಾರಿಯಾಗಿದ್ದ ನಕ್ಸಲ್ ನಾಯಕ ಮಣಿವಸಕಂ ಶವ ಪತ್ತೆಯಾಗಿದೆ. ತಮಿಳುನಾಡಿನ ನಕ್ಸಲ್ ನಾಯಕನಾಗಿ ಗುರುತಿಸಿದ್ದ ಮಣಿವಸಕಂ ಶವ ಪತ್ತೆಯಾಗಿದೆ. ಕೇರಳದಲ್ಲಿ ಬೆಳಗ್ಗೆ ಯೋಧರು ಹಾಗೂ ನಕ್ಸಲರ ಮಧ್ಯೆ ಫೈರಿಂಗ್ ನಡೆದಿದ್ದು 4 ನಕ್ಸಲರು ಸಾವನ್ನಪ್ಪಿದ್ದಾರೆ. ನಕ್ಸಲರ ವಿರುದ್ಧ ಥಂಡರ್ ಬಾಲ್ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಇದರಲ್ಲಿ ಇಬ್ಬರು ಕರ್ನಾಟಕದವರು, ಶ್ರೀಮತಿ ಹಾಗೂ ಸುರೇಶ್, ಇಬ್ಬರು ಕರ್ನಾಟಕದವರು ಕೂಡ ನಕ್ಸಲರು ಸಾವನ್ನಪ್ಪಿದ್ದಾರೆ. ಮೃತರ ಸಂಖ್ಯೆ ಇದೀಗ 4ಕ್ಕೆ ಏರಿಕೆಯಾಗಿದೆ. ಮೃತ ನಕ್ಸಲರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದ್ದು 4ರಲ್ಲಿ ಇಬ್ಬರು ಕರ್ನಾಟಕದವರು, ಶ್ರೀಮತಿ ಹಾಗೂ ಸುರೇಶ್. ಇನ್ನು ಪರಾರಿಯಾಗಿದ್ದ ನಕ್ಸಲ್ ನಾಯಕ ಮಣಿವಸಗಂ ಶವ ಕೂಡ ಈಗ ಪತ್ತೆಯಾಗಿರೋದ್ರಿಂದಾಗಿ ಮೃತ ನಕ್ಸಲರ ಸಂಖ್ಯೆ ಸದ್ಯಕ್ಕೆ 4ಕ್ಕೆ ಏರಿಕೆಯಾಗಿದೆ. ಬೆಳಗ್ಗೆಯಷ್ಟೇ ಯೋಧರು ಹಾಗೂ ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಮೃತ ನಕ್ಸಲರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ.